ಕೇಳ್ರಿ, ಇದೇನಿದೆ ಬಾಟಲ್, ನಮ್ಗೆ ಗಾಳಿ ಐತಿ ಅಲ್ಲೋ ಗೊತ್ತಾಗ್ಬೇಕಲ್ಲ. ಗಾಳಿ ಕಡೆ ಕಾಣೈತಿ ನೋಡ್ರಿ, ಎಲ್ಲಿ ಕಾಣೈತೆ ಅಣ್ಣ? ಆ ಕಡೆ ಈ ಕಡೆ ನೋಡ್ರಿ, ಇಲ್ಲ ಕಣ್ಣಿ ಕಾಣ್ತಲ್ಲ. ಬಟ್ ಗಾಳಿ ಇದೇನೋ ಇಲ್ಲೋ, ಏಕ್ ಅನ್ಬೇಕಾದ್ರೆ ಒಂದು ಪ್ರಯೋಗ ಇದೆ. ಇದೊಂದು ಏನು ಹೇಳ್ರಿ, ಬಾಟಲ್. ಈ ಬಾಟಲನ್ನ ಈ ಬಕೆಟ್ ಒಳಗೆ ಏನೋ ನೀರವ್ ಈ ಬಾಟಲನ್ನ ನೇರವಾಗಿ ನಾವ ಮುಳುಗಿಸಿದ್ವು ಅಂದ್ರೆ ಬಾಟ್ಲೆ ತುಂಬ್ತದೆ, ತುಂಬಾದೈತಿ, ತುಂಬ್ತೈತಿ ಇಲ್ಲ? ನೇರವಾಗಿ ಮುನಿಸಿದಾಗ ಬಾಟ್ಲಿ ಒಳಗೆ ನೀರ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲಪ್ಪ ಅಂತಂದ್ರೆ ಬಾಟ್ಲಿ ಒಳಗೆ ಏನೈತೆ ಹೇಳ್ರಿ, ಗಾಳಿ ಇತ್ತು. ಆ ಗಾಳಿ ಹೊರಗೆ ಹೋದ್ರನ್ನ ಮಾತ್ರ ಒಳಗೆ ಏನೋದೈತಿ, ನೀರು ಓದಿದೆ. ಹಂಗಾರೆ ಬಾಟ್ಲಿ ಒಳಗೆ ಗಾಳಿ ಇತ್ತು, ಹಂಗಾರೆ ಬಾಟ್ಲಿ ಒಳಗೆ ಗಾಳಿ ಇತ್ತು ಅಂದ್ರೆ ನೋಡ್ಬೇಕಾರೆ ನೋಡಿ, ಈ ಬಾಟಲನ್ನು ನಾವು ಓರೆಯಾಗಿ ಮುಳುಗಿಸೋದು ಅಂದ್ರೆ ಒಂದು ಸ್ವಲ್ಪ ಡೊಂಕಾಗಿ ಮುಳುಗಿಸೋದು ಅಂದ್ರೆ ಸೊ ಅಲ್ಲಿ ನಮಗೆ ಏನು ಬರ್ತದೆ ನೋಡ್ರಿ, ಇಲ್ಲಿ ಏನು ಬರ್ತಾವಪ್ಪ ಅಂದ್ರೆ ಬಬಲ್ಸ್ಗಳು ಬರ್ತಾವೆ, ಗಾಳಿಯ ಬಬಲ್ಸ್ಗಳು ಬರ್ತಾವೆ ನೋಡ್ರಿ. ಇದು ಬಕೆಟ್ ಸಣ್ಣದಾಗೈತಿ ನೋಡ್ರಿ, ಅಲ್ಲಿ ಯಾವ ರೀತಿ ಬಬಲ್ಸ್ಗಳು ಬರ್ತದವು. ಇದ್ರೊಳಗೆ ಗಾಳಿದ ಗಾಳಿ ಹೊರಗಡೆ ಹೋಯ್ತಂದ್ರೆ ನೋಡ್ರಿ, ಬಬಲ್ಸ್ಗಳು ಏನಾಗ್ತಾವಲ್ರಿ, ಉಂಟಾಗ್ತದವು ಆಯ್ತಾ. ಸೊ ಈ ಬಬಲ್ಸ್ಗಳು ಯಾಕೆ ಬರ್ತಾವಪ್ಪ ಅಂದ್ರೆ ಗಾಳಿ ಹೊರಗಡೆ ಹೋಗ್ತಾ ಇದೆ, ಒಳಗಡೆ ಏನು ಹೋಗ್ತಿ ಕೇಳ್ರಿ, ನೀರು ಹೊಂಟಿದೆ. ಸೊ ಈ ಒಂದು ಪ್ರಯೋಗದ ಮೂಲಕ ನಮಗೇನಾಗ್ತಪ್ಪ ಅಂದ್ರೆ ನಮ್ಮ ಪರಿಸರದಲ್ಲಿ ಏನಿದೆ ಹೇಳ್ರಿ, ಗಾಳಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಗೊತ್ತಾಗುತ್ತೆ, ಗಾಳಿ. ಸಿಂಪಲ್ ಆಗಿ ನಾವು ಏನು ಮಾಡ್ಬೋದು, ಮಾಡ್ಬೋದು ಮನೆಯಲ್ಲಿ ಮಾಡ್ಬೋದು ಅಲ್ಲ, ಅದನ್ನು ನೋಡ್ಲೇ ಇದೆ. ಸಿಂಪಲ್ ಆಗಿ ನಾವು ನೇರವಾಗಿ ಹಾಕಿದಾಗ ಏನಾಗಲ್ಲ, ನೀರು ತುಂಬಂಗಿಲ್ಲ. ಯಾಕೆ, ಒಳಗಿನ ಗಾಳಿ ಒತ್ತಡ ಮಾಡಿದ್ವಿ, ನೀರು ಬರಬಾರ್ದ. ಬಟ್ ಅದೇ ಒಂದು ಬಾಟಲಿನ ನಾವು ಈ ರೀತಿ ಡಂಕ್ ಹಾಕಿದಾಗ ಏನಾಗಿಪ್ಪ ಅಂದ್ರೆ ಸೊ ನೋಡಿದ್ವಿ ಏನಾಗಕ್ಕೈತು, ಬಬಲ್ಸ್ಗಳು ಬರಾಕತ್ತು. ಸೊ ಬಬಲ್ಸ್ಗಳು ಅಂದ್ರೆ ಏನ, ಗಾಳಿಯ ಗುಳ್ಳೆಗಳು ಅಂತ ನಾವು ಕೈತಾವ. ಈ ಗಾಳಿಯ ಗುಳ್ಳೆಗಳು ಏನಪ್ಪ ಅಂದ್ರೆ ಒಳಗಿರುವ ಗಾಳಿ ಏನೇ ಮಾಡುತ್ತೆ, ಹೊರಗೆ ಹಾಕ್ತಾ ಇದೆ. ಒಳಗಿರುವ ಗಾಳಿನ ಹೊರಗೆ ಹಾಕ್ತಾ ಇದೆ. ಸೊ ಹಾಗಾದ್ರೆ ಈ ಪ್ರಯೋಗದಿಂದ ನಿಮ್ಗೆ ಏನು ಬರ್ತಾದಿಕ್ಕೆ, ಗಾಳಿ ಏನಿದೆ ಹೇಳ್ರಿ, ನಮ್ಮ ಸುತ್ತಮುತ್ತಲು ಏನಿದೆ ಹೇಳ್ರಿ, ಗಾಳಿ ಇದೆ ಅನ್ನೋದನ್ನು ನಾವು ಹೇಳ್ತಾವೆ. ಓಕೆ.